ರಂಜಿತಾ ದುನಿಯಾಗೆ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ಯಾ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಂಗೆ ಗಂಡು ಪಾಪು ಆಗುತ್ತಾ ಹೆಣ್ಣು ಪಾಪು ಆಗುತ್ತಾ ಅಂತ ಹಾಗಾದರೆ ಗಂಡು ಪಾಪು ಆಗೋದಕ್ಕೆ ನ ಮೇನ್ ಏನೆಲ್ಲ ಸಿಂಪ್ಟಮ್ಸ್ ಬೇಕು ಏನೆಲ್ಲ ಲಕ್ಷಣಗಳು ಬೇಕು ಇದೆಲ್ಲರ ಬಗ್ಗೆ ಒಂದು ಏಳೆಂಟು ಲಿಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಸಿಮ್ಟಮ ಮಾರ್ನಿಂಗ್ ಸಿಕ್ನೆಸ್ಸು ಇದು ಗಂಡು ಪಾಪಲ್ಲೂ ಇರುತ್ತೆ ಹೆಣ್ಣು ಪಾಪಲ್ಲಿ ಇರೋ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಬಟ್ ಕಂಪೇರ್ ಟು ಹೆಣ್ ಪಾಪು ಕಂಪೇರ್ ಮಾಡಿದರೆ ಗಂಡು ಪಾಪಲ್ಲಿ ಇದು ತುಂಬ ವಿರಳ ತುಂಬ ಕಡಿಮೆ ವಾಮಿಟಿಂಗ್ ಸೆನ್ಸೇಷನ್ ಒಂದು ಎರಡು ಸಲ ಅಷ್ಟೇ ಆಗೋದು ಬಟ್ ಹೆಣ್ ಪಾಪೆಯಲ್ಲಿ ಕಂಟಿನ್ಯೂಸ್ ಆಗಿ ಅವರು ವಾಮಿಟಿಂಗ್ ಆಗ್ತಾನೇ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಆಮೇಲೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ಹೆಣ್ಣು ಪಾಪಿಯಲ್ಲಿ ಬಟ್ ಗಂಡು ಪಾಪಲ್ಲಿ ತುಂಬ ಕಡಿಮೆ ಇರುತ್ತೆ ಸೊ ಮೂಡ್ ಸ್ವಿಂಗ್ಸು ಕಡಿಮೆ ಮಾರ್ನಿಂಗ್ ಸಿಕ್ನೆಸ್ಸು ಕಡಿಮೆ ಮತ್ತು ವಾಮಿಟಿಂಗ್ ಕಡಿಮೆ ಯಾರಲ್ಲಿ ಇದೆಯಾ ಅವರು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಗಂಡು ಮಗುನೇ ಇರ್ಬೋದು ಅಂತ ಎರಡನೇ ಸಿಂಪ್ಟಮ್ಸು ಹಾರ್ಟ್ ರೇಟು ಹಾರ್ಟ್ ರೇಟು ಯಾವ ಪಾಪುದು ಹಾರ್ಟ್ ರೇಟ್ ಹೇಳ್ತಾ ಇರೋದು ಫ್ರೆಂಡ್ಸ್ ನಾನು ಯಾವ ಪಾಪುದು ಹಾರ್ಟ್ ರೇಟ್ ಚೆಕಪ್ ಮಾಡ್ತೀರಾ ನೋಡಿ ಸಿಕ್ಸ್ ವೀಕಲ್ಲಿ ಚೆಕ್ ಮಾಡ್ತೀರಾ ಯಾರ್ದು ಹಾರ್ಟ್ ರೇಟ್ ಒನ್ ಫೋರ್ಟಿ ಫೈವ್ಗಿಂತ ಕಡಿಮೆ ಇದೆಯಾ ಅದನ್ನ ನಾವು ಗಂಡು ಮಗು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಯಾವುದರಲ್ಲಿ ಜಾಸ್ತಿ ಇದೆಯಾ ಫಾರ್ ಎಕ್ಸಾಂಪಲ್ ಒನ್ ಫಿಫ್ಟಿ ತ್ರೀ ಆ ಥರ ಎಲ್ಲ ಬಂದರೆ ಅದನ್ನ ಮಗು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಇದು ಎರಡನೇ ಗೆಸ್ಸಿಂಗು ಹಾರ್ಟ್ ರೇಟ್ ನೋಡಿ ೂ ಗೆಸ್ ಮಾಡ್ಬೋದು ನಾವು ಮೂರನೇದು ಯಾರಿಗೆ ಈ ಗಂಡು ಮಗು ಇರುತ್ತೆ ನೋಡಿ ಅವರಿಗೆ ಪಿಂಪಲ್ಗಳು ಜಾಸ್ತಿ ಆಗುತ್ತೆ ಮೂರು ತಿಂಗಳಾದಮೇಲೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಜಾಸ್ತಿ ಟೈನಿ ಕಜ್ಜಿ ಥರ ಆಗುತ್ತೆ ನೋಡಿ ಆ ಥರನೂ ಜಾಸ್ತಿ ಇರುತ್ತೆ ಹೆಣ್ಣು ಮಗುವಲ್ಲಿ ಮ ಫೇಸ್ ಕ್ಲಿಯರ್ ಆಗುತ್ತೆ ಆಮೇಲೆ ಅವರು ಇನ್ನೂ ಲಕ್ಷಣ ಕಾಣ್ತಾರೆ ಮತ್ತು ಫೇಸ್ ಫೇರ್ ಆಗುತ್ತೆ ಅದೆಲ್ಲ ಸಿಂಪ್ಟಮ್ಸ್ ಹೆಣ್ಣು ಹೆಣ್ಮಗು ಅಲ್ಲಿ ಯಾವಾಗಲೂ ಪಿಂಪಲ್ಸ್ ಜಾಸ್ತಿ ಇದೆ ಸೊ ಇದನ್ನೂ ನೋಡಿಕೊಂಡು ನಾವು ಪ್ರಿಡಿಕ್ಟ್ ಮಾಡ್ಬೋದು ಗೆಸ್ ಮಾಡ್ಬೋದು ಪಾಪು ಅಂತ ಆಮೇಲೆ ನಾಲ್ಕನೇ ಸಿಂಪ್ಟಮ್ಸು ಫುಡ್ಡು ಫುಡ್ಡು ಜಾಸ್ತಿ ಇಷ್ಟಪಡ್ತಾರೆ ಫ್ರೆಂಡ್ಸ್ ಸ್ಪೈಸಿ ಫುಡ್ನ ಜಾಸ್ತಿ ಇಷ್ಟಪಡ್ತಾರೆ ಸಾಲ್ಟಿ ಫುಡ್ಡು ಮಾವಿನಕಾಯಿನ ಜಾಸ್ತಿ ಇಷ್ಟ ಇಷ್ಟಪಡ್ತಾರೆ ಬಟ್ ಹೆಣ್ಮ ಪಾಪಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಇರೋದರಿಂದ ಅವರು ಅಷ್ಟು ಫುಡ್ನ ಇಷ್ಟಪಡಲ್ಲ ಯಾರಿಗೆ ಪಾಪು ಇರುತ್ತಾ ಪ್ಲಸ್ ಅವರು ಸ್ವೀಟ್ನ ಜಾಸ್ತಿ ಇಷ್ಟಪಡ್ತಾರೆ ಜಾಸ್ತಿ ಖಾರದ ಐಟಮ್ನ ಇಷ್ಟಪಡೋಲ್ಲ ಸೊ ಅದನ್ನೂ ಆ ಫುಡ್ಡನ್ನ ನೋಡ್ಕೊಂಡಾದ್ರೂ ನಾವು ಪ್ರಿಡಿಕ್ಟ್ ಮಾಡ್ಬೋದು ಐದನೇದು ಟಮ್ಮಿ ಪೊಸಿಷನ್ ನಿಮ್ಮ ಹೊಟ್ಟೆ ಆಕಾರ ನೋಡಿಕೊಂಡು ಗಂಡು ಮಗುನ ಮಗುನ ಅಂತ ಪ್ರಿಡಿಕ್ಟ್ ಮಾಡ್ಬೋದು ಹೊಟ್ಟೆ ಕೆಳಭಾಗದಲ್ಲಿ ಗುಂಡು ಗುಂಡ್ ಗುಂಡಾಗಿದ್ದರೆ ಅದನ್ನ ನಾವು ಗಂಡು ಮಗು ಅಂತ ಪ್ರಿಡಿಕ್ಟ್ ಮಾಡ್ತೀವಿ ಹೆಣ್ಣು ಪಾಪುಗೆ ಯಾವಾಗಲೂ ಹೊಟ್ಟೆ ಮೊಟ್ಟೆ ಆಕಾರ ಇರುತ್ತೆ ಫುಲ್ ಕರ್ವ್ ಶೇಪ್ ಅವರು ಗುಂಡಾಗಿರೋದಿಲ್ಲ ಸೊ ಹೊಟ್ಟೆ ಪೊಸಿಷನ್ನ ನೋಡಿಕೊಂಡು ಅದು ಕೆಳಗಡೆ ಇದ್ದರೆ ಅದನ್ನ ಗಂಡು ಮಗು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಆರನೇದು ಯುರಿನ್ ಕಲರು ನಿಮ್ಮ ಯುರಿನ್ ಕಲರು ಡಾರ್ಕ್ ಆಗಿದರೆ ಆಗಿ ಎಲ್ಲೋ ಇರುತ್ತೆ ಲೈಟ್ ಎಲ್ಲೋ ಇರುತ್ತೆ ತುಂಬ ಡಾರ್ಕ್ ಆಗಿದ್ದರೆ ಆವಾಗ ನಾವು ಪ್ರಿಡಿಕ್ಟ್ ಮಾಡ್ಬೋದು ಅದನ್ನ ಗಂಡು ಮಗು ಅಂತ ಆಮೇಲೆ ಎಂಟನೇದು ಏಳನೇದು ಗೇನು ನಿಮ್ಮ ಎಕ್ಸ್ಪೆಷಲಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆದರೆ ಆವಾಗ ನಾವು ಅದನ್ನ ಗಂಡು ಮಗು ಗಂಡು ಪಾಪು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಸೊ ಪ್ಲಸ್ ನಾನು ಇನ್ನೊಂದು ಹೇಳ್ತಾ ಇರೋದು ಫ್ರೆಂಡ್ಸ್ ಇದೆಲ್ಲರಲ್ಲೂ ಇರಬೇಕು ಅಂತ ಇಲ್ಲ ಕೆಲವರಲ್ಲಿ ಇರ್ಬೋದು ಕೆಲವರಲ್ಲಿ ಇಲ್ಲದೆ ಇರ್ಬೋದು ಕೆಲವರಲ್ಲಿ ಜಾಸ್ತಿ ಹೋಮ್ ಇದು ಮಾರ್ನಿಂಗ್ ಸಿಕ್ನೆಸ್ಸು ಈ ಥರ ಇದ್ರೂ ಗಂಡು ಮಗು ಆಗಿರುತ್ತೆ ಇದು ಕೆಲವು ಸ ರೀಸನ್ಸಿಂದ ಕೆಲವು ಪ್ರಿಡಿಕ್ಷನಿಂದ ಮಾತ್ರ ನಾವು ಇದು ಗಂಡು ಮಗುನ ಹೆಣ್ಮಗುನ ಮೋಸ್ಟ್ ಪ್ರೊಬಬ್ಲಿ ಇಂಥ ಲಕ್ಷಣಗಳ ಇದ್ದವ್ರದ್ದು ಗಂಡು ಮಗುವೇ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್